ಮಾಂಗಲ್ಯಕ್ಕೆ ಎಲ್ಲರ ಕೈಲೂ ನಮಸ್ಕಾರ ಮಾಡಿಸ್ಕೊಂಬರಮ್ಮ. ಸೂರ್ಯ, ಇಷ್ಟೊತ್ತಿಗೆ ನಾ ಬರೋದು, ಎಲ್ಲಿ ಹೋಗಿದ್ಯೋ? ಮೀನಾ, ನೀನೆಲ್ಲಿಗೆ ಹೋಗಿದ್ಯಮ್ಮ? ಕುಸುಮ, ಮದುವೆ ನಡೀತಾ ಇರೋದು ಇಲ್ಲಿ, ನೀವೆಲ್ಲ ಎಲ್ಲಿ ಹೋಗಿದ್ರಿ? ಹೆಂಗಿರ್ತಾರೆ ಲಕ್ಕಿ ಇಲ್ಲಿ, ಇಲ್ಲಿ ಇಷ್ಟೊಂದು ಅವಮಾನ ಆಗ್ತಾ ಇರೋ ನೋಡ್ಕೊಂಡು ಹೆಂಗಿರ್ತಾರೆ? ಏನು ಹೇಳ್ತಾ ಇದೆಯೋ? ಸಕ್ಕರೆ ಏನೇನು ಹೇಳಿದಾರೆ ಗೊತ್ತಾ ನಿನಗೆ? ಅಲ್ಲ, ನೀನು ಇದ್ದು ನಿನ್ ಸುಮ್ಮನೆ ನೋಡ್ಕೊಂಡಿದ್ಯಲ್ಲ ನೀನು. ನನಗೇನು ಗೊತ್ತೇ ಇಲ್ಲಪ್ಪ. ಏನು ಮೀನಾ? ನಾನು ಹೇಳ್ತೀನಿ ಅಜ್ಜಿ. ಏನು ಮಾಡ್ತಿದ್ಯ? ಅದೇ, ಅದು ಹಾರ ಸರಿ ಇರಲಿಲ್ಲ. ನಿನ್ನ ನೆರಳು ಕೂಡ ಅವಳು ಮೈ ಮೇಲೆ ಬಿಡಬಾರ್ದು ಅನ್ಕೊಂಡ್ರೆ ನೀನು ಅವ್ಳ ಕೊರಳಿಂದೇ ಮುಟ್ತಿದ್ಯಾ? ಅನಿಷ್ಟ. ಓ, ಇಷ್ಟು ದುರಹಂಕಾರದಲ್ಲಿ ಮಾತಾಡಿಲ್ಲ. ನೀನು ಆಗ್ಲೇ ನನ್ಗೆ ಹೇಳೋದಲ್ವಾ, ಅವಳ ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತಿದ್ದೆ. ಏನೋ ಮದುವೆ ನಡೀತಾ ಇದೆಯಲ್ಲ ಅಂತ ಬಂದಿದ್ದಾರೆ ಪಾಪ. ಅಕ್ಕಿ, ನೀನು ಇವಾಗಲೂ ಒಂದು ಮಾತು ಹೇಳು. ನಾನು ಬೇಡ. ಸುಮ್ಮನೆ ನಾವು ಹೇಳ್ಕೊಟ್ಟು ಜಗಳ ಮಾಡಿಸ್ತಿದ್ದೀವಿ ಅಂತ ಅದೇ ದೊಡ್ಡದಾಗ್ಬಿಡತ್ತೆ. ಸುಮ್ಮನೆ ಇದ್ದುಬಿಡಿ. ಅಯ್ಯೋ, ದೊಡ್ಡದಾದ್ರೆ ಆಗ್ಲಿ ಬಿಡಿಯತ್ತಮ್ಮ. ಅಲ್ಲ, ನೀವೆಲ್ಲ ಯಾಕೆ ಅವ್ರಿಗೆ ಅಷ್ಟೊಂದು ಹೆದರ್ಕೋತಾಯಿದ್ದೀರಾ? ಅವ್ರೇನು ಹುಲಿನ ಸಿಂಹನ ನೋಡಿಯತ್ತೆ? ಒಬ್ಬ ಮನುಷ್ಯ ಆಗಿ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕಾಗಿರೋದು ಧರ್ಮ. ಅದು ನಮ್ಮ ಮನೆ ಆಗಿರಲಿ, ಅವರ ಮನೆ ಆಗಿರಲಿ, ಯಾರಾಗಿದ್ರು ಸರಿ. ಎಲ್ಲಿ ಮುಟ್ಟೋಗ್ತೀಯ ಆಗಾಗ ನೀನು? ನೀನೇನ ಸೂರ್ಯ, ಅಣ್ಣನ ಮದುವೆ ಇಷ್ಟು ಲೇಟಾಗಿ ಬರ್ತಾರೆ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಮದುವೆ ನಿಲ್ಸಿ. ಒಂದು ಸಣ್ಣ ಇಂಟರ್ವೆಲ್, ಎಲ್ರು ಇಲ್ಲೇ ರೀ. ಏನ್ರಿ ಇವರು ತಾಲಿ ಕಟ್ಟರ ತಾಯಿ ಮೇಲೆ ಮದುವೆ ನಿಲ್ಸಿ ಅಂತ ಹೇಳ್ತಿದ್ದಾರೆ? ಹೇಳಪ್ಪ ಅವ್ರಿಗೆ. ಮದುವೆ ಮಾಡ್ತಾರೋ ಅಥವಾ ಇಲ್ಲೇ ಇದ್ದು ಉರುಳು ಸೇವೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕಿಂತ ಮುಂಚೆ ನಾನು ಕೇಳೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಬೇಕು ಅಷ್ಟೇ. ಸೂರ್ಯ, ಇಲ್ಲಿ ನಡೀತಾ ಇರೋದು ಮದುವೆ, ಗೊತ್ತು ತಾನೆ? ಏನೋ ಮಾತಾಡ್ತಾ ಇದೆಯಾ ಸೂರ್ಯ? ಏಯ್, ಇಲ್ಲಿ ಕೆಲವರು ತುಂಬ ಒಳ್ಳೆಯವರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವ್ರ ಹತ್ರ ಒಂದು ಡಿಸೈನ್ ಮುಖವಾಡ ಇರತ್ತೆ, ಬೇಕು ಬೇಕು ಒಂದಾಗಲ್ಲ ಪಟ್ ಅಂತ ಬದಲಾಯಿಸ್ತಾ ಇರ್ತಾರೆ. ಏ, ಏನ ಮಾತಾಡ್ತಿದ್ಯಾ ಲೂಸ್ತರ? ಅಪ್ಪ, ಅವನು ಹೊರಗಡೆ ಏನಾದ್ರೂ ಗರಡೆ ಮಾಡ್ಕೊ ಬಂದಿರ್ತಾನಪ್ಪ. ನೀವು ಅವನ್ ಮಾತು ಕೇಳ್ತಿದ್ದೀರಲ್ಲ, ನಿಮ್ಗೇನು ಹೇಳ್ಬೇಕು ಹೇಳಿ? ಏಯ್, ಗೀಸು ಗೀಸು ಅಂತಂದ್ರೆ ಟೈಟ್ ಆಗಿ ಬಂದು ಬೇರೆ ತರ ಬುದ್ಧಿ ಕಲ್ಸ್ಬೇಕಾಗತ್ತೆ, ಸುಮ್ಮನೆ ಇದ್ಬಿಡು. ಸೂರ್ಯ, ಮೊದಲು ವಿಷಯ ಏನು ಅಂತ ಹೇಳು, ಮುಹೂರ್ತ ಟೈಮ್ ಮೀರ್ ಹೋಗ್ತಾ ಇದೆ. ಇಲ್ಲಿ ಮೀನನ್ಗೆ ಏನೇನು ಅನ್ಯಾಯ ಆಯ್ತದೆ ಗೊತ್ತೇನಪ್ಪ? ಮೀನ, ನೀನ್ ಸುಮ್ಮನೆ ಇರು. ಮೀನ ಏನು ಅನ್ಯಾಯ ಆಯ್ತು?
ಏನಕ್ಕೆ ಹೀಗೆಲ್ಲ ಹೇಳ್ತಾ ಇದೆಯಾ? ಇದು ನಮ್ಮನೆ ಮದುವೆ ಅಂತ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೇಲಿ ಇರ್ಬಾರೋ ಕೆಲಸ ಎಲ್ಲ ಮಾಡಿ ಹಾರ ಕಟ್ಟಿ ದೇವ್ರಿಗೆ ಹರಕೆ ಕಟ್ಟಿ ಉತ್ಸಾಹದಿಂದ ಓಡಾಡ್ಕೊಂಡಿರೋದು ಇದೇ ಮೀನಪ್ಪ. ಅವಳನ್ನು ನೋಡಿ ಏನೇನೆಲ್ಲ ಹೇಳಿದಾರೆ ಗೊತ್ತಾ? ಇವಳು ದರಿದ್ರ ಅಂತ. ಇವಳು ಕೈ ಇಟ್ಟು ಕೆಲ್ಸ ಹಾಳಂತ. ಇವಳು ಕೈಯಾರೆ ಹಾರ ಮುಟ್ಬಿಟ್ರೆ ಅವನ ಜೀವನ ಎಕ್ಕುಟ್ಟೋಗ್ಬಿಡತ್ತಂತೆ. ಆಮೇಲೆ ಏನದು ಏನ ಅಪ್ಪ, ಇವಳು ಲತ್ತೆ ಅಂತೆ. ಹಿಂಗೆಲ್ಲ ಮಾತಾಡೋದ ಸರಿನೇನಪ್ಪ? ತಪ್ಪು. ಅಚ್ಚೇ, ನನ್ನ ಸೊಸೆ ಬಗ್ಗೆ ಹಾಗೆಲ್ಲ ಹೇಳೋ ಧೈರ್ಯ ಯಾರಿಗೋ ಇದೆ ಇಲ್ಲಿ? ಇಂಥ ಒಳ್ಳೊಳ್ಳೆ ಸಾಧನೆಗಳೆಲ್ಲ ನಿನ್ನ ಹೆಂಡತಿ ಬಿಟ್ಟು ಬೇರೆ ಯಾರೋ ಮಾಡ್ತಾರೆ? ಶಾಂತಿ. ಹೌದು, ನಾನೇ ಮಾತಾಡಿದ್ದು. ಈಗ ಅದಕ್ಕೇನಂತ ಕೇಳಿ. ನೋಡಿದ್ಯಪ್ಪ, ಹೇಗೆ ಹೆಮ್ಮೆಯನ್ನು ಹೇಳ್ಕೋತಾದರೆ ಮೀನ ಬಗ್ಗೆ ಹಾಗೆಲ್ಲ ಹೇಗೆ ಮಾತಾಡ್ತಾರೆ ಅಂತ ಕೇಳಪ್ಪ ಅವ್ರಿಗೆ. ಹೇಗೆ ಹೇಳ್ತಾರೆ ಅಂದರೆ, ನಾನೇನು ಇಲ್ಲದೇ ಇರೋದು ಹೇಳಲಿಲ್ಲ. ಅವಳು ನಮ್ಮ ಮನೆಗೆ ಬಂದಾಗಿಂದ ಒಂದೊಂದೇ ಸಮಸ್ಯೆಗಳು ಬರ್ತಾನೇ ಇದೆ. ಏನೇ ಶಾಂತಿ ನಿನ್ನ ಬಾಯಲ್ಲಿ ಬರ್ತಾ ಇರೋದು? ಏನಿದೆ ನಿನ್ನ ಮನಸ್ಸಿನಲ್ಲಿ? ಆ ಹೆಣ್ಮಗು ಬಗ್ಗೆ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಪಾಪ ಮಾತ್ಗೆ, ಮದುವೆ ಗೊತ್ತಾದಾಗಿಂದ ಒಂದು ಕ್ಷಣನೂ ಕೂತಿಲ್ಲ, ಹಗಲು ರಾತ್ರಿ ಅಂದ್ರೆ ದುಡಿತಾ ಇದ್ದಾರೆ. ಅವ್ರಿಗೆ ಹೀಗೆಲ್ಲ ಮಾತಾಡಕ್ಕೆ ನಿಂಗೆ ಮನ್ಸೇಗೆ ಬಂತಮ್ಮ? ಅಲ್ಲ ಶಾಂತಮ್ಮದವ್ರೆ, ಸುಮ್ಮನೆ ನಿಂತ್ಕೊಳ್ರಿ, ಸಾಕು. ನೋಡಿದ್ಯಾ, ಇಷ್ಟಾದ್ರೂ ಎಷ್ಟು ದುರಹಂಕಾರ ಇವಳಿಗೆ. ನಿನಗೇನು ಬುದ್ಧಿ ಬರಲ್ವೇನೆ? ಏನು ಕಮ್ಮಿ ಕೆಲಸ ಹೇಳ್ತಾರೆ ಇವಳಿಗೆ? ಇವಳು ಮಾಡೋದಲ್ಲ ನಮ್ಮನೆ ಕೆಲಸ ಅಲ್ವೇನಪ್ಪ? ಇವಳು ಅಡುಗೆ ಮಾಡಿ ನಮ್ಮೆಲ್ರಿಗೂ ಬಡಿಸ್ತಾಳೆ. ನಾವು ಕೂತ್ಕೊಂಡು ಕಂಟು ಪೂರ್ತಿ ತಿಂತೀವಲ್ಲ, ಆವಾಗ ಇವಳ ರಾಶಿ ನಕ್ಷತ್ರದ ಬಗ್ಗೆ ಗೊತ್ತಾಗಲಿಲ್ಲಲ್ಲ. ಹೌದು, ಅವಳ ರಾಶಿ ಹಾಗೆ. ಅದಕ್ಕೆ ನಿನ್ನ ಕಾರ್ ಹೋಗಿದ್ದು? ಇಲ್ಲ 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 ಇಲ್ಲ, ನನ್ನ ಕಾರ್ ಹೋಗಿದ್ದಕ್ಕೆ ನಾನೇ ಕಾರಣ. ಅದರಲ್ಲಿ ಇವಳದೇನು ತಪ್ಪಿದೆ? ಅವಳೇನಾದರೂ ನನಗೋಸ್ಕರ ನಿಂತ್ಕೊಂಡು ಹೋರಾಡಿರಲಿಲ್ಲ ಅಂದಿದ್ರೆ ನನಗೆ ಇಷ್ಟೊತ್ತಿಗೆ ಜೀವಾವಧಿನೋ ಗಲ್ ಶಿಕ್ಷೆನೋ ಆಗಿ ಎದೆ ಮೇಲೆ ಕೈ ಮೇಲೆ ನಂಬರ್ಗಳು ಹಾಕಿಸ್ಕೊಂಡು ಕಂಬಿಯಿಂದ ನಿಂತ್ಕೋಬೇಕಾಗ್ತಾಯಿತ್ತು. ಇದು ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಹಾಗೆ ನೋಡಕ್ಕೆ ಹೋದ್ರೆ ಇವಳು ಹೆಜ್ಜೆ ಇಟ್ಟ ಜಾಗದಲ್ಲೆಲ್ಲ ಒಳ್ಳೆಯದೇ ಆಗಿದೆ. ನೋಡಿ ಶಾಂತಿ, ಸೊಸೆಯಾಗಿ ಬರೋಳನ್ನ ಹಸೆ ಮಣ ಮೇಲೆ ಕೂಡಿಸಿ ಇನ್ನೊಂದು ಸೊಸೆ ಬಗ್ಗೆ ಹೀಗೆ ಹಗುರವಾಗಿ ಮಾತಾಡ್ತೀಯಲ್ಲ, ಅವಳು ನಿನ್ನ ಬಗ್ಗೆ ಏನಂದ್ಕೊಳ್ಳಲ್ಲ. ನಾಳೆ ರವಿ ಮದುವೆ ಟೈಮಲ್ಲಿ ಇವಳ ಬಗ್ಗೆನೂ ಹಾಗೆ ಮಾತಾಡ್ತೀಯ, ಅವಳಿಗೆ ಭಯ ಬರಲ್ವಾ?